सुवर्ण ಈಗಷ್ಟ ಮಿಲ್ಕಲ್ಲ ಸಿಲ್ಕ್ ಅನ್ನೋ ಅಂಗಡಿ ಒಳಗ ಒಂದ್ ಚಲೋ ರೇಷ್ಮೆ ಸೀರೆ ನೋಡ್ಕೊಂಡ್ ಬಂದಾರಿ. ಹೌದ್ರ ಹಂಗಾರ ದಿನ ಹೋಗಿ ನೋಡ್ಕೊಂಡ್ ಬರ್ರಿ. ನೋಡ್ಕೊಂಡ್ ಬಂದೆ ಅಂತ ಹೇಳಿದ್ದು ಅದನ್ನ ಪರ್ಚೇಸ್ ಮಾಡ್ಲಿಕ್ರಿ. ಮಾಡ್ರಲ್ರಿ. ಥ್ಯಾಂಕ್ಸ್ ರೀ ಮುರಾರಿ ಅವ್ರ, ರೊಕ್ಕ ಕೊಡ್ರಿ. ನಾ ರೊಕ್ಕ ಕೊಡ್ಬೇಕಾ? ಮತ್ತಿನ್ನೇನು ಪುಕ್ಷಟ ಸೀರೆ ಕೊಡ್ಲಿಕ್ಕೆ ಅದನ್ನೇ ನನ್ನ ಸೋದ್ರ ಮಾವನ ಅಂಗಡಿ ಅನ್ಕೊಂಡ್ರೆ ಎಷ್ಟು ಕೊಡ್ಬೇಕ್ರಿ? ಜಾಸ್ತಿ ಇಲ್ರಿ, ಬರೀ 19,999 ರೂಪಾಯಿ ಅಷ್ಟೇ. ಇನ್ನೊಂದ್ ರೂಪಾಯಿ ಹಾಕ್ಬಿಟ್ರಿ, ಅದನ್ನ ಒಂದ್ ರೂಪಾಯಿ ಸೇರಿಸಿ 20,000 ಹೇಳ್ಬೋದಿತ್ತಲ್ಲ. ನೋಡ್ರಿ, ನನ್ನ ಕಡೆ ಅಷ್ಟೊಂದ್ ರೊಕ್ಕಿಲ್ಲ, 4 ತಿಂಗಳು ಬಾಡಿಗೆ ಕಟ್ಟಬೇಕಂತ ಇಟ್ಕೊಂಡ್ ಕೂತೀನಿ. ಈ ಎಂ ಪಿ ಅವ್ರ ಗೊದಲ್ರಿ, ಮುಂದಿನ ತಿಂಗಳ ಕೊಟ್ರ ಆತ್ ಬಿಡ್ರಿ. ಅದಕ್ಕೆ ನಮ್ಮ ಎಂ ಪಿ ಅವ್ರು ಒಪ್ಬೇಕಲ್ರಿ. ಒಪ್ದ ಏನ್ರಿ ಮಾಡ್ತಾರ ಅಲ್ಲ, ತಿಂಗಳಾ ತಿಂಗಳ ಬಂದು ಬಾಡಿಗೆ ಇಸ್ಕೊಂಡ್ ಹೋಗಿ ಅದನ್ನ ಅವ್ರು ಏನ್ರಿ ಮಾಡ್ತಾರ? ಅವ್ರಿಗೇನ್ ಹೆಂಡ್ತಿನ ಮಕ್ಳ ಹೆಂಡ್ತಿ ಮಕ್ಳು ಇದ್ದಿದ್ರ ಹೆಂಡ್ತಿಗೆ ಸೀರೆ ಕೊಡಿಸ್ಬೇಕು, ಬ್ಲೌಸ್ ಕೊಡಿಸ್ಬೇಕು, ಕೇಳಿದ ಒಡವಿ ಎಲ್ಲ ಕೊಡಿಸ್ಬೇಕು ಅಂತ ಖರ್ಚು ಇರ್ತಿತ್ತು. ಇನ್ನು ಮಕ್ಳು ಇದ್ದಿದ್ರ ಅವ್ರಿಗೆ ಅರ್ಬಿ ಕೊಡ್ಸೋ ಖರ್ಚು ಇರ್ತಿತ್ತು. ಇರೋರು ಇವರಿಬ್ರು ಅಣ್ಣ ತಮ್ಮ ಇಲ್ಲಿಂದ ಅಲ್ಲೇ ಅಲ್ಲಿಂದ ಇಲ್ಲೇ ಓತ್ಲ ಹೊಡ್ಕೊಂಡು ತಿರುಗಾಡ್ಕೊಂಡು ಇರ್ತಾರ. ಇನ್ನ ನಮ್ಮ ಮನ್ಯಾಗ ಬಿಟ್ರೆ ನನ್ನ ದೋಸ್ತ್ ಮನ್ಯಾಗ 3 ಹೊತ್ತು ಬಿಟ್ಟು ನಾಷ್ಟಾ ಊಟ ಮಾಡ್ಕೊಂಡು ತಿರುಗ್ತಾರ. ಹಿಂಗಾದ್ರ ಹೊಟ್ಟಿನೂ ತುಂಬತದ, ಹೊತ್ತು ಹೋಗ್ತದ. ನೀವ್ ಹೇಳುದು ಒಂದ್ ಲೆಕ್ಕದಾಗ ಬರೋಬ್ಬರ ಅದರಿ, ಅವ್ರಿಬ್ರು ಅದನ್ನ ಫಾಲೋ ಮಾಡ್ತಾರ. ಮಾಡ್ದ ಇನ್ನೇನ್ ಮಾಡ್ತಾರ್ರಿ, ಈ ಜನ್ಮದಾಗಂತೂ ಅವ್ರಿಗೆ ಹೆಣ್ಣು ಸಿಗಂಗಿಲ್ಲ, ಮದ್ವೆನೂ ಆಗುದಿಲ್ಲ. ಇನ್ನು ಕರೆಕ್ಟ್ ಟೈಮ್ಗೆ ನಮ್ ಕಡೆ ಬಾಡಿಗೆ ಇಸ್ಕೊಂಡು ಹೋಗಿ ಅವ್ರ ಸಮಾಧಿ ಮೇಲೆ ಹಾಕೋತಾರ. ಆ ರೊಕ್ಕ ನನ್ ಕೊಡ್ರಿ, ಮೊದ್ಲು ನಾನು ನೋಡ್ಕೊಂಡ್ ಬಂದಿರೋ ಸೀರಿನ ಹೋಗಿ ಪರ್ಚೇಸ್ ಮಾಡ್ಬಿಡ್ತೀನಿ. ಆದ್ರಿ ಅವ್ರು ಏನಾದ್ರು ಬಂದು ಬಾಡಿಗೆ ರೊಕ್ಕ ಕೇಳಿದ್ರ ನಿಮ್ ಹತ್ರ ಕೊಟ್ಟಿನಿ ಇಸ್ಕೊಡ್ರಿ ಅಂತ ಹೇಳ್ತೀನಿ. ಹೇಳ್ರಿ, ಅವ್ರ ಬಂದ್ ನನ್ ಕಡೆ ಕೇಳಿದ್ರ ನಾನ್ ಮಾತಾಡ್ತೀನಿ. ಮಲೆ ಮಾದೇಶ್ವರ, ಬಾಡಿಗೆ ವಸೂಲಿ ಮಾಡೋಣ ಅಂತ ಇವ್ರ ಮನೆಗೆ ಬಂದ್ರೆ ನನಗೆ ಮದುವೆ ಆಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನನ್ನ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಮಾತಾಡೋದೆ. ಇಂಥವ್ರ ಹತ್ರ ಬಾಡಿಗೆ ಕೇಳೋಕ್ಕೂ ಮನಸ್ಸಾಗೋದಿಲ್ಲ. ಅಟ್ಲೀಸ್ಟ್ ನಮ್ಮ ಮೀನ್ ಮಾತನ ಮನೆಗಾದ್ರೂ ಹೋಗಿ ಬಾಡಿಗೆ ವಸೂಲಿ ಮಾಡೋಣ. ಅವರಿಗೆಂತ ಖರ್ಚಿರ್ತದೆ ಮಾರೇರೆ ದೂಪೆ? ಆ ಚಂಡ ಮುಂಡರಿಬ್ರು ಅಡಿಗೆ ಆದ್ರೆ ಸಾಕು, ಬಂಜರ ಮುಕ್ಕಿ ಆಲದ ಮರದ ಕೆಳಗಡೆ ಬಿತ್ಕೊಳ್ಳುವಂತವ್ರು. ಸ್ವಲ್ಪ ಮಂಡೆ ಬೇನೆ ಬಂದ್ರೆ ಸಾಕು, ಮೀನವ್ವ ಸ್ವಲ್ಪ ಬಾಂಬ್ ಕೊಡ್ತೀಯ ಅಂತ ನಮ್ಮನೆಗೆ ಬರ್ತಾರೆ. ಅಂತದ್ರಲ್ಲಿ ಅವರಿಗೆಂತ ಖರ್ಚಿರ್ತದೆ ತೆಪ್ಪು? ಅವರೆಂತ ನಮ್ಮ ನಮ್ಮನೆ ತಿಂಗಳಾದ್ರೆ ಸಾಕು, ಬಾಡಿಗೆ ಕಟ್ಟಬೇಕು, ರೇಷನ್ ತರಬೇಕು, ಗ್ಯಾಸ್ ಸಿಲಿಂಡರ್ ತರಬೇಕು, ಪೇಪರ್ ಅವರಿಗೆ ಹಾಲಿನವ್ರಿಗೆ ದುಡ್ಡು ಕೊಡ್ಬೇಕು ಅನ್ನೋ ಮಂಡೆ ಬೆಚ್ಚ ಉಂಟಾ? ಹೌದಲ್ಲಣ್ಣ ತಗಣೆ, ಅವ್ರು ಊಟದ ಟೈಮಿಗೆ ತಿಂಡಿಯ ಟೈಮಿಗೆ ನಮ್ಮ ಮನೆಗೆ ಕರೆಕ್ಟಾಗಿ ಎಂಥದಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ನೆನೆಸಿದೆ. ಕಂಡವರ ಮನೆಯಲ್ಲಿ ಮುಕ್ಕುದ್ರಲ್ಲಿ ಇಷ್ಟೊಂದು ಬೆನಿಫಿಟ್ಸ್ ಉಂಟಂತ ನನಗೆ ಈಗಲೇ ಗೊತ್ತಾದದ್ದು. ಅಂಥವರಿಗೆ ಬಜಿ 1 ತಿಂಗಳಲ್ಲ 2 ತಿಂಗಳು ಬಾಡಿಗೆ ತಡವಾಗಿ ಕೊಟ್ಟರು ಎಂತ ತೊಂದರೆ ಆಗುದಿಲ್ಲ ಮಾರೇರೆ. ಇನ್ನು ಎಷ್ಟು ವರ್ಷ ಬಾಡಿಗೆ ತಗೊಳ್ತಾರೆ ಹೇಳಿ? ಎಂ ಪಿ ಅವರು 8 ರಿಂದ 10 ವರ್ಷ, ಕಾಯಿ ಮುಂಚಿ 10 ರಿಂದ 15 ವರ್ಷ ಅಷ್ಟೇ. ಆಮೇಲೆ ಬಾಡಿಗೆ ತಗೊಳ್ಳೋದಿರ್ಲಿ, ಈ ವಠಾರಕ್ಕೆ ಓನರೇ ದಿಕ್ಕಿರುವುದಿಲ್ಲ. ನಮ್ಮ ನಮ್ಮ ಮನೆಗಳಿಗೆ ನಾವೇ ಓನರ್ಸು. ಹೌದೌ ಅಂತಿ, ಈ ಮರ್ಯಾದೆ ಮಾಲ್ನಲ್ಲಿ ಇದೊಂದು ಅಡ್ವಾಂಟೇಜ್ ಸೂಪರ್ ಉಂಟು. ಅದಕ್ಕೋಸ್ಕರ ಆದ್ರೆ ಈ ಮನೆಯನ್ನು ನಾವು ಬಿಟ್ಟು ಹೋಗ್ಬಾರ್ದ? ಈಗಿನ ಕಾಲದಲ್ಲಿ ಬೆಂಗಳೂರಿನಲ್ಲಿ 1 ಅಡಿ ಜಾಗ ತಗೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಇಷ್ಟೊಂದು ಚಂದವಾಗಿರುವ ಮನೆ ನಮಗೆ ಫ್ರೀಯಾಗಿ ಸಿಗುವಾಗ ಎಂಥದಕ್ಕೆ ಬಿಟ್ಟು ಹೋಗ್ಬೇಕು? ಹೌದು ಮಾರೇರೆ, ಇನ್ನು 10-15 ವರ್ಷದಲ್ಲಿ ಈ ಮನೆ ನಮಗೆ ಫ್ರೀಯಾಗಿ ಸಿಗ್ತದೆ. ಆಮೇಲೆ ಅವರಿಬ್ರು ಇರೋ ಮನೆಯನ್ನು ಯಾರಿಗಾದ್ರೂ ಬಾಡಿಗೆ ಕೊಟ್ಟು ದುಡ್ಡು ಸಂಪಾದನೆ ಮಾಡುವ, ಆಗ ನಮಗೆ ಖರ್ಚಿಗೆ ದುಡ್ಡು ಸಿಕ್ಕಿದಾಗೆ ಆಗ್ತದೆ, ಮನೆಯು ಫ್ರೀಯಾಗಿ ಸಿಕ್ಕಿದಾಗೆ ಆಗ್ತದೆ. ಸೂಪರ್ ಐಡಿಯಾ ತಗೋಳ. ಅದೆಂತದ್ದು ಜುವೆಲ್ಸ್ ನೋಡಿದ್ರೆ ಹೇಳಿದಲ್ಲ, ಹೋಗಿ ಪರ್ಚೇಸ್ ಮಾಡಿ ಬಿಡ. ಬೆಂದ್ರ ದಂಡೆ ಬಂದು ಬಾಡಿಗೆ ಕೇಳಿದ್ರೆ ನಾನು ಆನ್ಸರ್ ಮಾಡ್ತೀನಿ. ಮಲೆ ಮಾದೇಶ್ವರ, ಇಂಥ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ಳಿ ಅಂತಾನೆ ನಾನು ನಿನ್ನ ಬದುಕಿಸಿದ್ದೀಯೇನಪ್ಪ? ಏನೋ ಒಳ್ಳೆಯವರು ಅಂತ ಮನೆ ಬಾಡಿಗೆ ಕೊಟ್ರೆ ನನ್ನ ಸಾವನ್ನೇ ಬಯಸೋದೆ? ಇದನ್ನೆಲ್ಲ ನೋಡಿಕೊಂಡು ನಾನು ಇನ್ನೂ ಬದುಕಿರ್ಬೇಕೆ? ಇಲ್ಲ ಇಲ್ಲ, ನಾನು ಬದುಕಿರಲ್ಲ.